ಮರಗಳನ್ನಾದರೂ ಉಳಿಸಿ ಪೂಜಿಸಿ ಇನ್ನೂ ಬೆಳೆಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಬರಗಾಲದಲ್ಲಿ. ಹಾಯ್ ಹಲೋ, ನನ್ನ ಹೆಸರು ಕೂಲಿ ಅಂಬರೀಶ್ ಅಂತ, ಬಳ್ಳಾರಿ. ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡೋ ಕೂಲಿ ಸ್ನೇಹಿತರು. ಇವರೆಲ್ಲರೂ ರೈತರ ಮಕ್ಕಳೇ. ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಲ್ಲಿ ನಮ್ಮ ಒಂದು ಮೂರು ಮನವಿ ಕೇಳ್ತಾ ಇದೀವಿ. ಅದು ಕರ್ನಾಟಕದ ಕನ್ನಡ ಸ್ಟೂಡೆಂಟ್ಸ್ ಹತ್ರ ಕಳಕಳಿಯ ಮೂರು ಮನವಿ. ಅದೇನಂದ್ರೆ, ವಿದ್ಯೆಗೆ ಜ್ಞಾನ ಕೀರ್ತಿ, ಹಸಿವಿಗೆ ಅನ್ನ ಸ್ಫೂರ್ತಿ. ನಿಮ್ಮ ಜ್ಞಾನ ವಿದ್ಯೆ ಗುರುಗಳಿಂದ ಆರಾಮಾಗಿ ಸಿಗ್ತಾ ಇದೆ. ಬಟ್ ಇವತ್ತು ನಮ್ಮ ಅನ್ನ ಒಕ್ಕಲುತನದಿಂದ ನಮಗೆ ಸಿಗ್ತಾ ಇದೆ. ಬಟ್ ಇವತ್ತು ನಮ್ಮ ಒಕ್ಕಲುತನ ದಿನ ದಿನಕ್ಕೆ ಬರಗಾಲಕ್ಕೆ ಬಲಿಯಾಗಿ ದಿನ ದಿನಕ್ಕೆ ನಮ್ಮಿಂದ ಅದು ದೂರ ಆಗುತ್ತಾ ಇದೆ. ನಮ್ಮ ಕಾರಣ ಇಷ್ಟೇ. 2009 ನೆರೆಹಾವಳಿ ಬಂದು ನಮಗೆ ಅಪ್ಪಳಿಸಿದಾಗ ನಮಗೆ ಗೊತ್ತಿಲ್ಲದೆ ನಾವು ಸಾಕಿ ಬೆಳೆಸಿದ ಜಾನುವಾರುಗಳು ರಾತ್ರೋರಾತ್ರಿ ಗಂಗಮ್ಮ ತಾಯಿಗೆಲ್ಲ ಕೊಚ್ಕೊಂಡು ಹೋದವು. ಅವತ್ತಿನಿಂದ ನಮ್ಮ ತಂದೆ ಕೇಳಿದೆ, ಇಷ್ಟು ಅದರೇ ಕುಡಿಯೋಕೋ ಗುಬ್ಬಿ ಕುಡಿಯೋಕೆ ನೀರಿಲ್ಲ ಅಂದಾಗಲೂ ನಾವು 50-60 ಅಡಿ ನೀರು ಏಕಾಏಕಿ ಎತ್ತರಕ್ಕೆ ಬಂದಿದೆ ಅಂದರೆ ಏನಪ್ಪ ಇದೆಲ್ಲ ಅಂದಾಗ ನಮ್ಮ ತಂದೆ ದಿವಂಗತ ಅವರು 2015 ತೀರ್ಕೊಂಡ್ರು. ಅವರು ಒಂದು ಮಾತು ಹೇಳಿದ್ದು, ಅಂತ್ಯಗಾಲದ ಮುಖವಾಡನೇ ಈ ಬರಗಾಲ ಕಾಣೋ, ಹಳ್ಳಿಯಿಂದ ಡಿಲ್ಲಿವರೆಗೆ ಪರಿಸರ ಜಾಗೃತಿ ಅಭಿಯಾನ ಒಂದೇ ಆದರೆ ಸಾಧು, ಅಭಿವೃದ್ಧಿನೂ ಆಗಬೇಕು. ಆವಾಗಲೇ ನಮ್ಮ ಈ ಬರಗಾಲ ಕಮ್ಮಿ ಆಗೋದು, ನಮ್ಮ ರೈತರ ಮಕ್ಕಳು ಹಳ್ಳಿ ಬಿಟ್ಟು ಪೇಟೆಗೆ ಹೋಗೋದು ತಪ್ಪದೆ. ಇಲ್ಲ ಅಂದರೆ ಇವತ್ತು ನಮಗೇ ಬಿಟ್ಟಿಲ್ಲ ಬರಗಾಲ, ನಮ್ಮ ಮಕ್ಕಳು ಮರಿ ಬಿಡಲ್ಲ. ಇವತ್ತು ತೊಟ್ಟಲಾಗಿರೋ ಮಗುವಿಗೆ ಈ ಕಾಲ ಮುಂದೆ ಸುಟ್ಟೆ ಆಗ್ತದೆ ಕಣ ಅಂತೇಳಿ ನಮ್ಮ ತಂದೆಯವರ ಒಂದು ಮಾತು ನನ್ನ ಮನಸ್ಸಿಗೆ ಭಾರಿ ಒಂದು ಏನೋ ಒಂದು ಅವ್ರು ಹೇಳಿರೋ ಮಾತು ಸತ್ಯ ಇರ್ಬೋದಾ ಅಂತೇಳಿ ಆಲೋಚನೆ ಮಾಡಿ 2009 ನಾನು ತಗೊಂಡೆ ಈ ಬರಗಾಲ ಅಂದ್ರೆ ಏನು, ಇದು ಏಕೆ ಬರುತ್ತೆ, ಇದು ಏಕೆ ನಮ್ಮನ್ನ ಆವರಿಸುತ್ತೆ, ಇದರಿಂದ ಅದಕ್ಕೇನು ಲಾಭ, ನಮಗೇನು ನಷ್ಟ ಅಂತ ಆಲೋಚನೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಬಡವರಾಗಿರೋದ್ರಿಂದ ನಮ್ಮ ಅನ್ವೇಷಣೆ 10 ವರ್ಷದ ಅನ್ವೇಷಣೆ ಇವಾಗ 2019 ಪೂರ್ತಿ ಮಾಡಿದ್ದೀವಿ. ಆದರೆ ನಾವು ಡಿಯರ್ ಸ್ಟೂಡೆಂಟ್ಸ್ ಹತ್ರ ಕೇಳ್ತಾ ಇರೋದೇನಂದ್ರೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ನಿಮ್ಮ ಲೈಫ್ ಭಾಳ ತುಂಬ ಚೆನ್ನಾಗಿರ್ತದೆ, ಯಾಕಂದರೆ ಬೆಳಗ್ಗೆ ಎದ್ದರೆ ನಿಮ್ಮ ಜೀವನ ಶಾಲೆಗೆ ಹೋಗೋದು, ಸ್ನೇಹಿತರ ಹತ್ರ ವಾಟ್ಸಪ್ ಮೆಸೇಜು, ಆಮೇಲೆ ಶಾಲಾ ವಾರ್ಷಿಕೋತ್ಸವ, ಆಮೇಲೆ ಹಾಗೆ ಹೀಗೆ ಅಂತೇಳಿ ನಿಮ್ಮ ಜೀವನ ಭಾಳ ತುಂಬ ಚೆನ್ನಾಗಿರ್ತದೆ. ಬಟ್ ನಮ್ಮ ಜೀವನ ಹೇಗಿರ್ತದಂದರೆ, ಬೆಳಗ್ಗೆ ಎದ್ದು ಕೂಡಲೇ ಪುಟ್ಟಿಯಲ್ಲಿ, ಚಳಿಕೆಯಲ್ಲಿ, ಸಿಮೆಂಟಲ್ಲಿ, ಕಲ್ವೆ ಕಲಸು, ಅದು ಇದು ಅಂತೇಳಿ ಗಾಳಿ ಮಳೆ ಚಳಿಗೆ ಸಂಜೆ ಆಗುತ್ತಿದ್ದಂಗೆ ನಮ್ಮ ಜೀವನ ಈ ಥರ ಕತ್ಲ ಇದೆ ನಮ್ಮ ಜೀವನ ಗೋಲ್ಡನ್ ಲೈಫು. ಬಟ್ ಆದರೆ ನಿಮ್ಮಲ್ಲಿ ನಾವು ಇಷ್ಟು ದೂರ ಬಂದು ಕೇಳ್ಕೊಂತ ಇರೋ ಮನವಿ ಏನಂದರೆ, ನಾವು ಇವತ್ತು ಒಂದು ಕೊನೆ ಪ್ರಶ್ನೆ, ನಮ್ಮನ್ನು ಬಿಟ್ಟಿಲ್ಲ ಬರಗಾಲ ಅಂದರೆ ನಮ್ಮ ಮಕ್ಕಳು ಮರಿ ಬಿಡಲ್ಲ, ನಮ್ಮ ಯಾರನ್ನೂ ಬಿಟ್ಟಿಲ್ಲ ಅಂದರೆ ಮುಂದೆ ಇದರ ಗುರಿ ಯಾರು, ನಮ್ಮ ನಮ್ಮಲ್ಲೇ ಯಾಕೆ ಇಷ್ಟು ಗೊಂದಲ ಬರ್ತಾ ಇದೆ, ಈ ಕಾಲ ಮುಂದೆ ತುಟ್ಟಿ ಆಗಬಾರ್ದು ಎಂಬ ಒಂದೇ ಕಾರಣಕ್ಕೆ ನಾವು ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೆ ನಮ್ಮ ತಂದೆಯವರು ಹೇಳಿದ ಮತ್ತು ಎಷ್ಟೋ ಜನ ಹಿರಿಯರು ಹೇಳಿದ ಒಂದು ಅಂಶಗಳನ್ನ ಆಧರಿಸಿ ಹಳ್ಳಿಯಿಂದ ಡಿಲ್ಲಿವರೆಗೆ ನಾವು ಶೂಟಿಂಗ್ ಸ್ಟಾರ್ಟ್ ಅಂತೇಳಿ ಪರಿಸರ ಬಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಉದಾಹರಣೆನೇ ನಮ್ಮ ಹಳ್ಳಿ ಬಗ್ಗೂರು ಗ್ರಾಮದಿಂದ ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಗ್ಗೂರು ಗ್ರಾಮ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ 2 ಎತ್ತು 1 ಬಂಡಿ ನೇಗಿಲ ಹೊತ್ತ ರೈತ, ಇಲ್ಲಿ ಮಹಾತ್ಮ ಗಾಂಧಿ ಪಾತ್ರ ನನ್ನದೇ. ಈ ಮತ್ತೆ ಸಿರುಗುಪ್ಪ ತಾಲೂಕಿಗೆ ಬರ್ತೀವಿ, ಸಿರುಗುಪ್ಪ ತಾಲೂಕು ಆದಮೇಲೆ ಬಳ್ಳಾರಿ ಜಿಲ್ಲೆಗೆ ಬರ್ತೀವಿ. ಇಲ್ಲಿ ಪತ್ರಿಕಾ ಮಾಧ್ಯಮ ದೇವರುಗಳು ಎಲ್ಲರೂ ನಮಗೆ ಸಹಕಾರ ಸಹಾಯ ಕೊಡ್ತಾರೆ. ಆಮೇಲೆ ಬಳ್ಳಾರಿ ಆದಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ಅವತ್ತು ಅಂಬರೀಷ್ ಅಣ್ಣವರು ಕೂಡ ನಮಗೆ ಸಹಾಯ ಸಹಕಾರ ಕೊಟ್ಟರು ಈ ಕಾರ್ಯಕ್ರಮಕ್ಕೆ, ಅವರ ಅಭಿಮಾನಿಗಳು ಕೂಡ. ಓಕೆ, ಥ್ಯಾಂಕ್ಸ್. ಹಾಗಾಗಿ ನಾವು ಇವಾಗ ನೆಕ್ಸ್ಟ್ ನಮ್ಮದು ದಿಲ್ಲಿಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾವು ಕೇಳ್ತಾ ಇರೋದಿಷ್ಟೇ, ನಾವು ಕೂಲಿ ಮಾಡೋ ಹುಡುಗರು ಪರಿಸರ ಮುಂದೆ ಎಲ್ಲರೂ ಒಂದೇ, ನಮಗೆ ಯಾವುದೇ ರೀತಿ ಭೇದ ಭಾವ ಇಲ್ಲ. ಹಾಗೆ ನೀವು ನಮ್ಮನ್ನು ಯಾವುದೇ ರೀತಿ ಭೇದ ಭಾವ ಕಡೆಗಾಣಿಸಿ, ನೀವು ಹಳ್ಳಿಯಿಂದ ಡಿಲ್ಲಿವರೆಗೆ ನಾವೇನು ಕೂಲಿ ಮಾಡೋ ಭಾವಿಸಿ ಅಂದ್ಕೊಂಡಿದ್ದೀವಲ್ಲ, ಈ ಪರಿಸರ ಜಾಗೃತಿ ಅಭಿಯಾನ ಬರೀ ಜಾಗೃತಿ ಅಭಿಯಾನ ಒಂದೇ ಅಲ್ಲ, ಇದು ನೆಕ್ಸ್ಟ್ ಪರಿಸರ ಅಭಿವೃದ್ಧಿಯ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ನಾವು ನೆಕ್ಸ್ಟ್ ಅಭಿವೃದ್ಧಿಯ ಕಡೆಯನ್ನು ಗಮನ ಕೊಡ್ತಾ ಇದೀವಿ. ಫಸ್ಟ್ ಜಸ್ಟ್ ಇದು ಟ್ರೈಲರ್ ಒಂದೇ, ನೆಕ್ಸ್ಟ್ ಪಿಕ್ಚರ್ ಹೇಗಿರ್ತದೋ ನೀವು ನಿಮ್ಮ ಮನಸ್ಸಿಗೆ ಬರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ನಮ್ಮ ಜೀವನ ಭಾಳ ನೊಂದಿದ್ದೀವಿ ನಾವು, ಯಾಕಂದರೆ ಭೂಮಿ ತಾಯಿ ನಮಗೆಲ್ಲ ಕೊಟ್ಟಿದ್ದಾಳೆ. ನಾವೇನಾದರೂ ಭೂಮಿ ತಾಯಿ ಕೊಡಬೇಕಂತ ಅನಿಸ್ರೆ ಎಲ್ಲರೂ, ಆಲ್ ಇಂಡಿಯಾ 127 ಭಾರತೀಯರನ್ನ ಒತ್ತಿದ್ದಾಳೆ ನಮ್ಮ ಭೂಮಿ ತಾಯಿ. ಒಬ್ಬರು ಒಂದು ಸಸಿ ನೆಟ್ಟು ಮರ ಮಾಡಿದರೆ ಸಾಕು, 127 ಮರಗಳಾದರೆ ನಮ್ಮ ಬಯಲುಸೀಮೆ ಕೂಡ ಮಲ್ಲಾಡಾಗ್ತದೆ, ನಮಗೂ ಕಾಲಕಾಲಕ್ಕೆ ಮಳೆ ಬರ್ತದೆ, ನಮ್ಮ ಕಷ್ಟ ನೀಗ್ತದೆ, ನಮ್ಮ ಒಕ್ಕಲುತನ ಬೆಳಗ್ತದೆ ಎಂಬ ಮನವಿಯನ್ನು ಹೊತ್ಕೊಂಡು ಒಂದು ಒಳ್ಳೆ ಟ್ರೈಲರ್ ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಫುಡ್ ಈಸ್ ಗಾನ್ ಅಂತಕ್ಕಂಥ ಟ್ರೈಲರು, ಅದು ನಿಮ್ಮ ನೆಚ್ಚಿನ ಯೂಟ್ಯೂಬ್ ಅಲ್ಲಿ ಕೂಲಿ ಅಂಬರೀಶ್ ಎಂದು ಟೈಪ್ ಮಾಡಿ ವೀಕ್ಷಿಸಿ. ಈಗ ಡೇಟು ಕೂಡ ಕೊಡ್ತೀವಿ, ಇವಾಗ ಸದ್ಯದಲ್ಲೇ ನಮ್ಮ ಮೊಬೈಲ್ ನಂಬರ್ ತಗೊಳ್ಳಿ, 7760652146, ಇದು ನಮ್ಮ ಮೊಬೈಲ್ ನಂಬರ್. ಯಾಕೆಂದರೆ ಯಾವುದೇ ಕಾರಣಕ್ಕೂ ಯಾವ ದಿನಾಂಕದಲ್ಲಿ ನಾವು ಅಲ್ಲಿ ಮಾಡ್ತೀವಿ ಅಂತೇಳಿ ಅಲ್ಲಿನ ಕನ್ನಡಿಗರನ್ನ ಒಗ್ಗೂಡಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಈಗ ಸ್ನೇಹಿತರೆ, ನಿಮ್ಮ ವಾಟ್ಸಪ್ ಮೆಸೇಜ್, ಇಮೇಲ್ ಏನೇನಿದೆ ಎಲ್ಲದರ ಮುಖಾಂತರ ನಿಮ್ಮ ಒಂದು ಸಹಕಾರ ನಮಗೆ ಬೇಕು. ಆಮೇಲೆ ಇದು ಈ ಒಂದು ನಮ್ಮ ಪರಿಸರ ಕೂಲಿ ಬಾಯ್ಸ್, ಏನು ಬಳ್ಳಾರಿ ಕೂಲಿ ಬಾಯ್ಸ್ ಮಾಡ್ತಾ ಇದೀವಲ್ಲ, ಇದು ಡಿಲ್ಲಿವರೆಗೆ ನೀವು ಮೆಸೇಜ್ ಮಾಡ್ತಾನೆ ಇರಬೇಕು, ಶೇರ್ ಮಾಡ್ತಾನೆ ಇರಬೇಕು. ಯಾಕಂದರೆ
ನಾವು ಕೂಲಿ ಮಾಡೋ ಹುಡುಗರು, ನಮ್ಮ ಜೀವನ ಭಾಳ ಕತ್ತಲಲ್ಲಿದೆ. ನಿಮ್ಮಂಥ ಹಿರಿಯರು ದೊಡ್ಡವರು ನಮಗೆ ಸಾಥ್ ಕೊಟ್ಟರೆ ಈ ಕಾರ್ಯಕ್ರಮ ಆಲ್ ಇಂಡಿಯಾ ನೋಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ನೆಕ್ಸ್ಟ್ ನಮ್ಮ ಪರಿಸರ ಅಭಿವೃದ್ಧಿಯ ಕಾರ್ಯಕ್ರಮ ಕೂಡ ಹೆಚ್ಚಿನ ಬಲ ಬರ್ತಾ ಅಂತ ನಂಬಿಕೊಂಡು ತಮ್ಮೆಲ್ಲ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಹತ್ರ ಹಾಗೂ ಹಿರಿಯರ ಹತ್ರ ಹಾಗೂ ಎಲ್ಲರ ಹತ್ರ ನಾವು ಕಳಕಳಿಯಿಂದ ಬೇಡ್ಕೊತಾ ಇದ್ದೀವಿ. ಇಂತಿ ಬಳ್ಳಾರಿ ಜಿಲ್ಲೆಯ ಕೂಲಿ ಮಾಡೋ ನಮ್ಮ ಎಲ್ಲ ಕೂಲಿ ಬಾಯ್ಸ್ ತಂಡ ಅಂತ ಹೇಳ್ತಾ ನಾವೆಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ, ಈ ಒಂದು ಭೂಮಿ ತಾಯಿಗೆ ಒಂದು ಅಳಿಲಿ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದೆ ಅಂದ್ಕೊಂಡು ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.